ಆತ್ಮೀಯ SSLC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು SSLC ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದಾಗಿ ಗೌರವಧನವನ್ನು ನೀಡ್ತಾ ಇದ್ದಾರೆ. ಆ ಗೌರವಧನವನ್ನು ಯಾವ ರೀತಿ ಪಡ್ಕೊಳ್ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಡಿ. ಇದರಿಂದ ನಿಮಗೆ ನಾವು ಹಾಕುವಂತಹ ಎಜುಕೇಷನಲ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಗಳು ದೊರಕುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳು ತಾವು ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ SSLC ಉತ್ತೀರ್ಣರಾದ ಕಾರ್ಮಿಕರ ಮಕ್ಕಳಿಗೆ ಗೌರವ ಅಂತೇಳಿ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಸ್ತುತ 2021 ಮತ್ತು 22ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 600 ಅಂಕಗಳಿಗಿಂತ ಹೆಚ್ಚು ಅಂಕ ಪಡೆದಿರುವ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸ ಮಾಡುವ ನೋಂದಾಯಿತ ಕಾರ್ಮಿಕರ ಮಕ್ಕಳನ್ನು ಗುರುತಿಸಿ ಗೌರವಿಸಲಾಗುತ್ತಿದೆ ಅಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರಲ್ಲಿ ನೋಂದಾಯಿಸಿರುವಂತಹ ಪಾಲಕರ ಪೋಷಕರ ಮಕ್ಕಳು 600 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಪರಿಗಣಿಸಿ ಅಂಥವರಿಗೆ ಗೌರವಧನವನ್ನು ನೀಡ್ತಾ ಇದ್ದಾರೆ. ಸಾಧನೆ ಮಾಡಿದ ಮಕ್ಕಳ ಹೆಸರು, ಗಳಿಸಿದ ಅಂಕಗಳು, ಆಮೇಲೆ ಕಾರ್ಮಿಕರ ಗುರುತಿನ ಚೀಟಿ ವಿವರ, ಕಾರ್ಮಿಕರ ನೋಂದಣಿ ಸಂಖ್ಯೆ, ಅದರ ಜೊತೆಗೆ ವ್ಯಾಸಂಗ ಮಾಡಿದ ಶಾಲೆಯ ಹೆಸರು ಹಾಗೂ ಅಗತ್ಯ ದಾಖಲೆಗಳನ್ನು ಮೇ 26 ಸಂಜೆ 5:30 ಸಂಬಂಧಿಸಿದ ತಾಲೂಕು ಕಾರ್ಮಿಕರ ನಿರೀಕ್ಷಕರು ಅಥವಾ ಹಿರಿಯ ಕಾರ್ಮಿಕರ ನಿರೀಕ್ಷಕರು ಅಥವಾ ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕು. ಓಕೆ, ತಾವು ಈ ಒಂದು ಇದರ ಒಂದು ಗೌರವಧನವನ್ನು ಪಡಿಬೇಕಂತ ಹೇಳಿದರೆ ತಮ್ಮ ಮೂಲ ದಾಖಲೆಗಳ ಜೊತೆಗೆ ತಮ್ಮ ಒಂದು ಅಂಕಪಟ್ಟಿ ಆಗಿರ್ಬೋದು, ಅದರ ಜೊತೆಗೆ ತಮ್ಮ ಒಂದು ಗುರುತಿನ ಚೀಟಿ, ಯಾವ ಶಾಲೆಯಲ್ಲಿ ತಾವು ತಮ್ಮ ಒಂದು SSLC ಕಂಪ್ಲೀಟ್ ಮಾಡಿದಿರಿ, ಅದರ ಜೊತೆಗೆ ಕಾರ್ಮಿಕರ ನೋಂದಣಿ ಸಂಖ್ಯೆಯನ್ನು, ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಹೋಗಿ ತಮಗೆ ಸಮೀಪ ಇರುವಂತಹ ತಾಲೂಕು ಕಾರ್ಮಿಕರ ನಿರೀಕ್ಷಕರ ಕಚೇರಿ ಅಥವಾ ಹಿರಿಯ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ತಾವು ಭೇಟಿ ನೀಡಿ ಅಲ್ಲಿ ಮೂಲ ದಾಖಲೆಗಳನ್ನು ಒದಗಿಸುವುದರಿಂದ ತಮಗೆ ಗೌರವಧನವನ್ನು ನೀಡ್ತಾ ಇದ್ದಾರೆ. ಓಕೆ, ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರ ಸಂಪೂರ್ಣ ಧನ್ಯವಾದ.